ಕಾನೂನು ಪಾಲಿಸಲು ಬುದ್ಧಿಯನ್ನ ಹೇಳುವಂತವರೇ ಕಾನೂನನ್ನ ಪಾಲಿಸದಿದ್ದರೆ ಹೇಗೆ? ಸದ್ಯ ಇಂಥದ್ದೊಂದು ಘಟನೆ ಮೈಸೂರಿನಲ್ಲಿ ಜರುಗಿದ್ದು, ವಾಹನ ನಿಲುಗಡೆ ನಿಷೇಧ ಸ್ಥಳದಲ್ಲೇ ಎರಡು ಪೊಲೀಸ್ ಜೀಪ್ಗಳನ್ನು ನಿಲ್ಲಿಸಲಾಗಿದ್ದು ನಗರ ಪೊಲೀಸ್ ಆಯುಕ್ತರೇ ದಂಡ ವಿಧಿಸಿದ್ದಾರೆ. ಮೈಸೂರಿನ ಅರಸು ರಸ್ತೆಯಲ್ಲಿ ಪೊಲೀಸರು ವಾಹನ ನಿಲುಗಡೆ ನಿಷೇಧ ಸ್ಥಳದಲ್ಲಿ ಪೊಲೀಸ್ ಜೀಪ್ಗಳನ್ನು ನಿಲ್ಲಿಸಿದ್ದರು. ಇದನ್ನು ನೋಡಿದ ಸಾರ್ವಜನಿಕರು ಫೋಟೋ ಕ್ಲಿಕ್ಕಿಸಿ ನಗರ ಪೊಲೀಸ್ ಆಯುಕ್ತರಾದ ಬಿ ರಮೇಶ್ ಬಾನೋತ್ಗೆ ಕಳುಹಿಸಿದರು. ಇದೀಗ ನಗರ ಪೊಲೀಸ್ ಆಯುಕ್ತರ ಜೀಪ್ ನೋಂದಣಿ ಸಂಖ್ಯೆ KA55G0376 ಹಾಗೂ KA55503177 ಈ ಮಾಲೀಕರಿಗೆ ತಲಾ 1,000 ದಂಡವನ್ನು ವಿಧಿಸಿದ್ದಾರೆ. ಪೊಲೀಸರು ಸಾರ್ವಜನಿಕರಿಗೆ ವಾಹನ ನಿಲುಗಡೆ ನಿಷೇಧ ಪ್ರದೇಶದಲ್ಲಿ ವಾಹನ ನಿಲ್ಲಿಸಬಾರದು ಎಂದು ಹೇಳುವುದಷ್ಟೇ ಅಲ್ಲ, ತಾವು ಕೂಡ ಅದನ್ನು ಪಾಲನೆ ಮಾಡಬೇಕು. ಹಾಗಿದ್ದಾಗ ಮಾತ್ರ ಸಾರ್ವಜನಿಕರು ಕೂಡ ಕಾನೂನು ಪಾಲಿಸುತ್ತಾರೆ. ಆ ಉದ್ದೇಶದಿಂದಲೇ ದಂಡ ವಿಧಿಸಿರುವುದಾಗಿ ಕೂಡ ನಗರ ಪೊಲೀಸ್ ಆಯುಕ್ತರು ಹೇಳಿಕೆ ನೀಡಿದ್ದಾರೆ.